ವೆಲ್ಕಮ್ ಬ್ಯಾಕ್ ಟು ಕೂರ್ಗೇಮರ್ ಚಾನಲ್. ನಾನು ನಿಮ್ಮ ಕೂರ್ಗೇಮರ್. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ನೋಡ್ತಿದ್ವಿ ಅಂದರೆ ಗೈಸ್, ಸ್ವಲ್ಪ ವಾಯ್ಸ್ ಹಂಗೆ ಹಂಗೆ ಇರ್ಬೋದು, ಯಾಕಂದರೆ ಕೋಲ್ಡ್ ಆಗಿದೆ ಗೈಸ್. ಸೊ ಹಾಗಾಗಿ ವಾಯ್ಸ್ ಹಿಂಗೆ ಇರುತ್ತೆ, ಆದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆನಾ? ಏನಪ್ಪ ಇವತ್ತಿನ ವಿಷಯ ಹಂಗಂದರೆ ಗೈಸ್, ನೀವು ಸ್ಟಾರ್ಟಿಂಗಲ್ಲೇ ನೋಡಿರ್ಬೋದು. ಓಕೆನಾ? ಏನಪ್ಪ ಅಂದರೆ ಎಲೆಟ್ ಪಾಸ್ ಈ ಮಂತ್ ಅಂದರೆ ಈ ಡಿಸೆಂಬರ್ ಮಂತ್ ಅಂದರೆ ಇಯರ್ಗೆ ಕ್ಲೋಸ್ ಮಾಡ್ತಾ ಇದ್ದಾರೆ. ಓಕೆನಾ? ಅದರ ಮ್ಯಾಟ್ರಿಕ್ ಫಿನಿಷು, ಅದಾದಮೇಲೆ ನೆಕ್ಸ್ಟ್ ಏನಂಗಂತ ನೀವು ಕೇಳ್ಬೋದು. ಅದು ನೆಕ್ಸ್ಟ್ ಏನಂತ ನಾನು ಹೇಳ್ತೀನಿ. ಓಕೆನಾ? ಅದು ಹೇಗೆ ಹಂಗಂತ ಹೇಳೋಕ್ಕಿಂತ ಮುಂಚೆ ನೆಕ್ಸ್ಟ್ ಡಿಸೆಂಬರ್ ಅಂತ ಎಲೆಟ್ ಪಾಸ್ನ ಬೇರೆ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಓಕೆನಾ? ಆ ಫ್ರೀಯಾಗಿ ಸಡನ್ನಾಗಿ ಫ್ರೀ ಏನಿತ್ತು ತಕ್ಷಣ ನಂಗೆ ಶಾಕ್ ಆಯಿತು. ಮತ್ತೇ ಅದರೊಳಗಡೆ ಕೈ ಬಿಟ್ಟು ಹಂಗೆ ಅಲ್ಲಾಡಿಸಿ ನೋಡ್ಬೇಕಾದ್ರೆ ಗೊತ್ತಾಯಿತು ಎಲೆಟ್ ಪಾಸು ಈ ಇಯರ್ಗೆ ಕ್ಲೋಸ್ ಮಾಡ್ತಾ ಇದ್ರಲ್ವ, ಅದಕ್ಕೆ ಫೈನಲ್ ಎಲೆಟ್ ಪಾಸ್ ಇವರಿಗೆ ಫ್ರೀಯಾಗೆ ಕೊಟ್ಬಿಡೋಣ ಹಂಗಂತ ಹೇಳ್ಬಿಟ್ಟು ನಮ್ಮ ಗೆರಿನಾ ಅವರಲ್ವ, ಅವರು ಈ ಥರ ಡಿಸಿಷನ್ಗೆ ಬಂದಿರೋದು. ಓಕೆನಾ? ಹಾಗೆ ಗೈಸ್, ಈ ವಿಷಯ ಕೇಳಿ ಸುಮಾರು ಜನಕ್ಕೆ ಶಾಕ್ ಆಗಿರಬೇಕು. ನನಗೂ ತುಂಬ ಶಾಕ್ ಆಯಿತು ನಿಜವಾಗ್ಲೂ. ಏನು ಎಲೆಟ್ ಪಾಸ್ ಹೋಯ್ತಾ, ಮತ್ತೇನು ಕತೆ ಹಂಗಂತ? ಓಕೆನಾ? ಬೆಳಿಗ್ಗೆನೇ ಇನ್ಸ್ಟಾಗ್ರಾಮಲ್ಲಿ ಸಮಾಧಿ ಕಟ್ಬಿಟ್ಟಿದ್ರು, ಯಾಕಂದರೆ ಎಲೆಟ್ ಪಾಸ್ ಡಿಸೆಂಬರ್ ಮಂತಿಗೆ ಕ್ಲೋಸ್ ಆಗುತ್ತೆ ಅಂತ. ಆದರೆ ನೋಡ್ದು ಹೋಗ್ಬಿಟ್ಟು ಏನಪ್ಪ ಅಂತ ಹೋಗಿ ನೋಡ್ಬೇಕಾದ್ರೆ ಎಲ್ಲ ಡೀಟೇಲ್ಸ್ ಪಕ್ಕಾ ಗೊತ್ತಾಯಿತು. ಓಕೆನಾ? ಅದರಲ್ಲಿ ಎಲೆಟ್ ಪಾಸ್ ಈ ತಿಂಗಳು ಕ್ಲೋಸ್ ಆಗ್ತಿದೆ, ಲಾಸ್ಟ್ ಡಿಸೆಂಬರ್ ಮಂತ್ ಎಲೆಟ್ ಪಾಸ್ನ ಫ್ರೀಯಾಗೆ ಕೊಡ್ತಾ ಇದ್ದಾರೆ ಹಂಗಂತಲೇ ಹೇಳಿದ್ರು. ಹಾಗೇನೆ ಗೈಸ್, ಇನ್ನೊಂದು ವಿಷಯ ಏನಪ್ಪ ಅಂದರೆ ಅದ್ರ ಜೊತೆಗೆ ಒಂದು ಮೆನ್ಷನ್ ಮಾಡಿದ್ರು, ಸುಮಾರು ಜನ ಗೇಮಲ್ಲಿ ಎಷ್ಟು ಜನ ಹೋಗಿ ಅಬ್ಸರ್ವ್ ಮಾಡಿದ್ರೆ ಇಲ್ವೋ ಗೊತ್ತಿಲ್ಲ, ಬಟ್ ಏನಪ್ಪ ಅಂದರೆ ನಾನು ಹೇಳೋದು ನನ್ನ ಕರ್ತವ್ಯ. ಓಕೆನಾ? ಅಲ್ಲಿ ಏನಪ್ಪ ಅಂದರೆ ಇವಾಗ ಓಲ್ಡ್ ಎಲೆಟ್ ಪಾಸ್ ಉಂಟು ನೋಡಿ, ಅದೆಲ್ಲ ನಾವು ಮತ್ತೆ ರಿಟರ್ನಲ್ಲಿ ತಗೋಬರ್ತಾ ಇದ್ದೀವಿ ಹಂಗಂತ ಹೇಳ್ಬಿಟ್ಟು ಗೈಸ್ ಈ ಫ್ರೀ ಫೈರ್ ಅವರು ಅಫೀಷಿಯಲ್ ಆಗಿ ಅಲ್ಲೇ ಅನೌನ್ಸ್ಮೆಂಟ್ ಮಾಡವ್ರೆ. ನಿಮಗೆ ತೋರಿಸ್ತೀನಿ ನೋಡಿ. ಇವಾಗ ನೋಡಿ ಗೈಸ್, ಇಲ್ಲಿ ನೋಡ್ತಿರ್ಬೋದು ಓಲ್ಡ್ ಎಲೆಟ್ ಪಾಸ್ ವಿಲ್ ರಿಟರ್ನ್ ಇನ್ ಡಿಸೆಂಬರ್, ಅಂದರೆ ಡಿಸೆಂಬರ್ ಮಂತಲ್ಲೇ ಈ ಎಲೆಟ್ ಪಾಸ್ ಅಂದರೆ ಓಲ್ಡ್ ಎಲೆಟ್ ಪಾಸ್ ಅಂದರೆ ರಿಟರ್ನ್ ಮಾಡ್ತಾರೆ. ಈ ವಿಷಯ ಕೇಳ್ಬಿಟ್ಟು ಗೈಸ್ ನನಗೆ ಆಟೇ ಹೊಡೆದಂಗೆ ಆಗ್ಬಿಡುತ್ತೆ. ಯಾಕಂದರೆ ಹೆಂಗೋ ಸ್ವಲ್ಪ ಅಲ್ಪ ಸ್ವಲ್ಪನೇ ಇರೋದು ನಮ್ಮ ಫ್ರೀ ಫೈರಲ್ಲೇ ರ್ಯಾರ್ ಐಟಮ್ಸು ಅನ್ನೋದು. ಓಕೆನಾ? ಆಲ್ಮೋಸ್ಟ್ ಸುಮಾರು ರಿಟರ್ನ್ ಮಾಡಿಬಿಟ್ರು, ಅದರಲ್ಲಿ ಓಲ್ಡ್ ಎಲೆಟ್ ಪಾಸ್ ಫಸ್ಟ್ ಎಲೆಟ್ ಸೆಕೆಂಡ್ ಎಲೆಟ್ ಪಾಸಲ್ಲಿ ಬಿಟ್ಬಿಟ್ರೆ ಓಲ್ಡ್ ಪ್ಲೇಯರ್ಸ್ ಗತಿನೇ ಸ್ವಲ್ಪ ಯೋಚನೆ ಮಾಡಿ ಗೈಸ್ ಹೆಂಗಿರುತ್ತೆ ಅಂತ. ಈಗಾದರೆ ಗೈಸ್ ಓಲ್ಡ್ ಪ್ಲೇಯರ್ಸ್ ಅಂತ ನಿಜವಾಗ್ಲೂ ಗೇಮ್ ಅಂತ ಬಿಟ್ಟೇ ಹೋಗ್ಬಿಡ್ತಾರೆ. ಆಲ್ಮೋಸ್ಟ್ ಈಗ ಅರ್ಧಕ್ಕರ್ಧ ಜನ ಬಿಟ್ಟೋಗಾಯಿತು ಗೇಮ್ನ. ಓಕೆನಾ? ಫ್ರೀ ಫೈರ್ ಬೋರ್ ಆಗ್ತಿದೆ ಬ್ರೋ, ಎಂಥ ಬ್ರೋ ಬರೀ ಎಲ್ಲ ಐಟಮ್ಸ್ ರಿಟರ್ನ್ ಬಿಡ್ತಾವ್ರೆ, ನಮ್ಗೆ ಆಗ್ತಿಲ್ಲ ಬ್ರೋ, ನಾವು ಗೇಮ್ನೇ ಬಿಟ್ಟೋಗ್ಬಿಡ್ತೀವಿ ಬ್ರೋ ಅಂತ ಹೇಳ್ತಿರ್ಬೇಕಾರೆ ಈಗ ಮತ್ತೆ ಫ್ರೀ ಫೈರ್ ಲೈಟ್ ಅಂದರೆ ಫ್ರೀ ಫೈರ್ ಗರೆನ ಕಂಪ್ನಿನೇ ಅಲ್ಲ, ಅದು ಬೇರೆ ಕಂಪ್ನಿಯವರು ಫ್ರೀ ಫೈರ್ ಥರನೇ ಅಂದರೆ ಡಿಟ್ಟು ಫ್ರೀ ಫೈರ್ ಥರನೇ ಕಾರ್ಟೂನ್ ಟೇಬಲ್ ಬಿಟ್ಟವ್ರೆ. ನಿಮಗೆ ನೆನ್ನೆ ವೀಡಿಯೋ ಹಾಕಿರ್ಬೋದು, ಅದು ಗೇಮ್ ಪ್ಲೇ ಹೆಂಗಿದೆ ಅಂತ ಹೇಳ್ಬಿಟ್ಟು ನೆನ್ನೆ ವೀಡಿಯೋ ಹಾಕಿದ್ದೆ, ಗೊತ್ತಿಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಲಿಂಕು, ಆ ವೀಡಿಯೋಗೆ ನೋಡ್ಕೊಬನ್ನಿ. ಓಕೆನಾ? ಆಗ್ಬಿಟ್ಟಾಯಿತು, ಸರಿ ಇವಾಗ ಫ್ರೀ ಫೈರ್ ಬಿಟ್ಟೋಗ್ತೀನಿ ಅಂತ ಸುಮಾರು ಜನ ಹೋಗಾಯಿತು. ಈಗ ಆಲ್ಮೋಸ್ಟು ಸೆಂಟಿಮೆಂಟಿಗೋಸ್ಕರ ಆಡೋ ಸುಮಾರು ಜನ ಪ್ಲೇಯರ್ಸ್ ಇದ್ದಾರೆ, ಈಗ ಅವರು ಬಿಟ್ಟೋಗೋ ಸಿಚುವೇಶನ್ ಬರುತ್ತೆ, ಪಕ್ಕ ಬಂದೇ ಬರುತ್ತೆ. ನೆಕ್ಸ್ಟ್ ಫ್ರೀ ಫೈರ್ ಜನವರಿಯಿಂದ ಏನಾಗುತ್ತೆ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ. ಯಾಕಂದರೆ ಎಲೆಟ್ ಪಾಸಲ್ಲಿ ರಿಟರ್ನ್ ಬಿಡ್ತೀವಿ ಅಂದಮೇಲೆ ಇನ್ನೇನಾಗುತ್ತೆ ನೀವು ಹೇಳಿ ನೋಡೋಣ. ಓಕೆನಾ? ಎಲ್ಲ ಕೋಪದಲ್ಲಿಂತೂ ಪಕ್ಕ ಇದ್ದೇ ಇರ್ತಾರೆ, ಆದರೂ ಏನು ಮಾಡೋಕ್ಕಾಗಲ್ಲ. ಈ ಫ್ರೀ ಫೈರ್ ಅವರು ಇವಾಗ ಇನ್ನೇನೋ ಅಂಗಡಿ ಬಾಗಿಲುಗಳೆಲ್ಲ ಮುಚ್ಚಿಬಿಟ್ಟು ಇನ್ನು ಊರ್ಬಿಟ್ಟು ಹೋಗೋದೆ ಅಂತ ಸಿಚುವೇಶನ್ ಇರ್ಬೋದೇನೋ, ಅದಕ್ಕೋಸ್ಕರನೇ ಇವರು ಈ ಥರ ಮಾಡ್ತವ್ರೆ. ಹೆಂಗಿದ್ರು ಹೋಗೋರು ಹೋಗಾಯ್ತು, ಇನ್ನು ಎಂಥ ಇನ್ನು ಎಂಥ ಉಳಿದುಂಟು ನಮ್ಮ ಗೇಮಲ್ಲಿ ಹೆಂಗಂತ ಹೇಳ್ಬಿಟ್ಟು ಅದಕ್ಕೆ ಎಲ್ಲನೂ ರಿಟರ್ನ್ ಬಿಡ್ತವ್ರೆ ಗೈಸ್. ಬಿಡಿ, ಪರವಾಗಿಲ್ಲ, ಇದ್ರಿಗೆ ಅಜ್ಜಿದ್ರು ಅದ್ರ ಬಗ್ಗೆ ಜಾಸ್ತಿ ಮಾತಾಡೋದು ಬೇಡ. ಇವಾಗ ಇದಾದಮೇಲೆ ಬ್ರೋ ನೆಕ್ಸ್ಟ್ ಎಲೆಟ್ ಪಾಸ್ ಹೆಂಗೆ ಬ್ರೋ ಹಂಗಂತ ನೀವು ಕೇಳ್ತೀರ. ಓಕೆನಾ? ಅದಕ್ಕಂತಲೇ ಇಟ್ಟವ್ರೆ ಇಲ್ಲಿ ಬತ್ತಿ. ಓಕೆನಾ? ಅದು ಹೇಳ್ತೀನಿ ನೋಡಿ. ಇವಾಗ ಗೈಸ್ ನೀವು ಇಲ್ಲಿ ನೋಡಿರ್ಬೋದು ಏನಪ್ಪ ಅಂದ್ರೆ ಹೊಸದಾಗಿ ಬೋಯಾ ಪಾಸ್ ಅಂತ ಒಂದು ಬರ್ತಾ ಇದೆ. ಓಕೆನಾ? ಅಲ್ಲಿ ಬಾಯ್ ಬಾಯ್ ಇ ಪಿ ಅಂತ ಹಾಕ್ಬಿಟ್ಟು ಹಾಯ್ ಹಾಯ್ ಬಿ ಪಿ ಅಂತ ಹಾಕೋರೆ, ಇ ಪಿನ ತೆಗೆದ್ರು ಬಿ ಪಿ ಅಂತ ಮಾಡಿದರೆ ಇದು ಮೀ 2023 January 1 ಸ್ಟಾರ್ಟ್ ಆಗುತ್ತೆ. ಅಂದರೆ ನೋಡಿ ಇವಾಗ ನೋಡ್ಬೋದು 2018 ತನಕ ಈ ಥರ ಇತ್ತು, ಇನ್ಮೇಲೆ ನೋಡ್ರಪ್ಪ ನಿಮ್ಗೆ ಈ ಥರನೇ ಇರುತ್ತೆ ಅಂದರೆ ಬೋಯಾ ಪಾಸ್ ಅಂತ. ಓಕೆನಾ? ಇದರಲ್ಲಿ ಎಲೆಟ್ ಪಾಸ್ ಇದಕ್ಕೇನು ಡಿಫ್ರೆನ್ಸ್ ನೋಡಿ, ಎಲೆಟ್ ಪಾಸ್ ಅನ್ನ ಫೈರ್ ಅಳಿಸಾಕ್ಬಿಟ್ಟು ಬಿ ಇಂದ ಸ್ಟಾರ್ಟ್ ಮಾಡ್ತಾರೆ. ನೋಡಿ ಗೈಸ್, ಇದೇ ಬಂಡಲ್ಸು ನೆಕ್ಸ್ಟ್ ಬರ್ತಾ ಇರೋದು. ಓಕೆನಾ? ಏನೋ ಒಂದು ಅನಿಮೇಷನ್ ಟೈಪ್ ಎಲ್ಲ ಕೊಡ್ತಾ ಇದ್ದಾರೆ. ಯಾಕೆಂದರೆ ಇದರಲ್ಲಿ ಇನ್ನೊಂದು ವಿಷಯ ಏನಪ್ಪ ಅಂತ ನೆಕ್ಸ್ಟ್ ಹೇಳ್ತೀನಿ. ಓಕೆನಾ? ನೋಡಿ ಗೈಸ್, ನಾರ್ಮಲ್ ಎಲೆಟ್ ಪಾಸ್ ಥರನೇ ಇರುತ್ತೆ, ಆದರೆ ಸ್ವಲ್ಪ ಕಡೆ ಕಡೆ ಸ್ವಲ್ಪ ಒಂದು ಒಳ್ಳೆ ಐಟಮ್ಸ್ ಎಲ್ಲ ಕೊಡ್ಬೋದು ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ ಬಂದಮೇಲೆ ಗೊತ್ತಾಗುತ್ತೆ. ಹಾಗೆ ಗೈಸ್, ಈ ಎಲೆಟ್ ಪಾಸಲ್ಲಿ ಇನ್ನೊಂದೇನಪ್ಪ ಅಂದರೆ ಓಲ್ಡ್ ಎಲೆಟ್ ಪಾಸ್ದು ರೇರ್ ಐಟಮ್ನ ಆ ಎಲೆಟ್ ಪಾಸಲ್ಲೂ ಕೊಡ್ತಾರಂತೆ. ಓಕೆನಾ? ಅಟ್ಯಾಚ್ಮೆಂಟ್ ಮಾಡ್ತಾರಂತೆ, ಅದೇನು ಸುಮ್ಮನೆ ಎಲ್ಲ ಸಿಗೋಕ್ಕಿರುವಂತೆ, ಅದು ಸಿಗೋದು ರೇರ್ ಅಂತೆ. ಅಂದರೆ ಅದು ಹೇಗೆ ಕೊಡ್ತಾರೋ ಗೊತ್ತಿಲ್ಲ, ಒಟ್ಟರಲ್ಲಿ ನಾರ್ಮಲ್ ಬೋಯಾ ಪಾಸಲ್ಲಿ ಓಲ್ಡ್ ಎಲೆಟ್ ಪಾಸ್ ಬರುತ್ತಂತೆ, ಅದು ನಮಗೆ ರೇರ್ ಆಗಿ ಸಿಗುತ್ತಂತೆ. ಓಕೆನಾ? ಆಲ್ಮೋಸ್ಟ್ ಡಿಸೆಂಬರ್ಲೆಲ್ಲ ಎಲೆಟ್ ಪಾಸ್ ಬಿಡ್ತಾವ್ರೆ ಹಂಗಂತ ಹೇಳ್ಬಿಟ್ಟು ಒಂದು ಕಡೆ ಮಾತುಕತೆ ಹೋಗ್ತಾ ಉಂಟು. ಆದರೆ ಇನ್ನು ಬೋಯಾ ಪಾಸಲ್ಲೂ ಒಂದು ರೇರ್ ಐಟಮ್ ಎಲೆಟ್ ಪಾಸಲ್ಲಿ, ಅಂದರೆ ಓಲ್ಡ್ ಎಲೆಟ್ ಪಾಸಲ್ಲಿ ಯಾವ್ದಾದ್ರು ಒಂದು ರೇರ್ ಐಟಮ್ನ ಅದ್ರಲ್ಲಿ ಕೊಡ್ತೀವಿ ಅಂತ ಹೇಳಿದ್ರಲ್ವಾ. ಇನ್ನು ಫ್ರೀ ಫೈರ್ ಕತೆನೇ ಯೋಚನೆ ಮಾಡಿ ಗೈಸ್. ಓಕೆನಾ? ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ಬೇಜಾರು ಆಗ್ತಿದೆ ನಿಜವಾಗ್ಲೂ. ಇಲ್ಲಾಂದರೆ ಗೈಸ್ ಏನಂದರೆ ಫ್ರೀ ಫೈರ್ ಕತೆ ಈ ಥರ ಹೋಗ್ತಿದ್ದಲ್ಲ ಹಂಗಂತ. ಯಾಕಂದರೆ ಫಸ್ಟ್ ಅಲ್ಲ ಇವನು ಆ ಎಲೆಟ್ ಪಾಸು, ಇವನು ಈ ಎಲೆಟ್ ಪಾಸ್ ಹಂಗಂತ ಹೇಳ್ಬಿಟ್ಟು ಭಾರಿ ಬಿಲ್ಡಪ್ ಕೊಡ್ತಾಯಿದ್ರು.
ಆದರೆ ಅದಂತ ಚೆನ್ನಾಗಿತ್ತು, ಒಂಥರ ಕ್ರೇಜ್ ಇತ್ತು. ಅಂದರೆ ಆ ಪ್ಲೇಯರ್ಸ್ ಎಲ್ಲ ಗೇಮ್ ಓಲ್ಡ್ ಗೇಮ್ ಪ್ಲೇಯಿಂಗ್ ಮಾಡೋಕ್ಕೆ ಬಂದಾಗೆಲ್ಲ ಒಂಥರ ಗೇಮಲ್ಲಿ ಒಂಥರ ಫೈರ್ ಥರ ಇತ್ತು ಗೈಸ್. ಓಕೆನಾ, ಇವಾಗ ಎಲ್ಲ ಡಮ್ಮಿ, ನೀ ಏನು ಇಟ್ಕೊಂಡಿದ್ರೆ ಏನೋ ಹಂಗಂತ ಆ ಥರ ಸಿಚುವೇಶನಿಗೆ ಬರ್ತಾ ಇದೆ ಫ್ರೀ ಫೈರು. ಏನು ಮಾಡೋಕ್ಕಾಗಲ್ಲ. ಫೈನಲಿಗೆ ನನಗೆ ಅನಿಸಿದ್ದು ಒಂದೇ, ಫ್ರೀ ಫೈರ್ ಅಳಿವಿ ನಂಚಿಗೆ ಹೋಗ್ತಾ ಇದೆ ಅಂತ ಮಾತ್ರ ಭಾರಿ ಕಣ್ಮುಂದೆ ಕಾಣಿಸ್ತಾ ಇದೆ. ನೋಡೋಣ ಈ ಬೋಯ ಪಾಸ್ ಬಂದಮೇಲೆ ಏನಾಗುತ್ತೆ ಅಂತ. ಓಕೆನಾ, ಆ ಬೋಯ ಪಾಸಲ್ಲಿ ಆ ಬಂಡಲ್ ಇದೆಯಲ್ಲ ಗೈಸ್, ಆ ಬಂಡಲ್ ಒಂಥರ ಎಫೆಕ್ಟಲ್ಲಿ ಚೇಂಜ್ ಮಾಡ್ಕೋಬೋದು. ಓಕೆನಾ, ಅಂದರೆ ಅದು ಕಲರೆಲ್ಲ ಚೇಂಜ್ ಮಾಡ್ಕೋಬೋದು. ಇವಾಗ ನಮಗೆ ಲೆಜೆಂಡ್ರಿ ಬಂಡಲ್ಲ ಬಿಡ್ತಾರಲ್ಲ ನೋಡಿ ಗೈಸ್, ಆ ರೀತಿಯೇ ಅಂದರೆ ಈ ಕ್ರೋನೋ ಬಂಡಲೆಲ್ಲ ಇದೆ ನೋಡಿ, ಆ ರೀತಿ ಬಂಡಲ್ಸ್ ಕಲರಲ್ಲಿ ಚೇಂಜ್ ಮಾಡ್ಕೋಬೋದು. ಒಂಥರ ಲೆಜೆಂಡ್ರಿ ಬಂಡಲ್ಲೇ ಕೊಡ್ತವ್ರೆ ಯಾವುದಂದ್ರೆ ಎಲೈಟ್ ಪಾಸಲ್ಲಿ, ಅಂದರೆ ಬೋಯ ಸರಿ ಎಲೈಟ್ ಪಾಸ್ ಅಂತಲೇ ಬರ್ತೀವಿ. ಇನ್ಮೇಲೆ ಬೋಯ ಪಾಸ್, ಇನ್ಮೇಲೆ ಬಿ ಪಿ ಅಂತ ಕರೀರಿ. ಓಕೆನಾ, ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನುಂಟು ಅಂತ ಹೇಳ್ಬಿಟ್ಟು ಮಾತ್ರ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬಿಡಿ. ಇನ್ನು ಉಳಿದಿದ್ದ ನಾ ಮತ್ತೆ ನೋಡ್ಕೋತೀನಿ. ಓಕೆನಾ, ಇಷ್ಟೇ ಗೈಸ್ ಇವತ್ತಿನ ವಿಡಿಯೋ. ಇನ್ನೂ ಏನಾದರೂ ಒಂದು ಸ್ವಲ್ಪ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮ್ಮ ಪಕ್ಕ ರಿಪ್ಲೈ ಮಾಡೇ ಮಾಡ್ತೀನಿ. ಓಕೆನಾ, ಹಂಗಂತ ಹೇಳ್ತಾ ನೆಕ್ಸ್ಟ್ ಅಪ್ಡೇಟಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗೋಣ. ಅಷ್ಟೋ ತನಕ ಬಾ ಬಾಯ್ ಹಂಗಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾ ಬಾಯ್. DJ Karthik.